ಬ್ಯಾಟರಾಯನಪುರ ಕ್ಷೇತ್ರದ ಕಟ್ಟಿಗೇನಹಳ್ಳಿ ಮುಖ್ಯ ರಸ್ತೆಯ ಜನವಸತಿ ಪ್ರದೇಶದಲ್ಲಿ ನಿಯಮ ಉಲ್ಲಂಘಿಸಿ ಅಕ್ಷತ ವೈನ್ಸ್ ಎಂಬ ಹೊಸ ಬಾರ್ ತೆರೆಯಲಾಗಿದ್ದು ಇದರಿಂದ ನಾಗರಿಕರಿಗೆ ಸಮಸ್ಯೆಯಾಗುತ್ತಿದೆ. ಕೂಡಲೇ ಅಬಕಾರಿ ಇಲಾಖೆ ಬಾರ್ ಮುಚ್ಚಿಸಬೇಕೆಂದು ಒತ್ತಾಯಿಸಿ ಗ್ರಾಮಸ್ಥರು ಶನಿವಾರ ಬಾರ್ ಮುಂದೆ ಪ್ರತಿಭಟನೆ ನಡೆಸಿದರು. ಬಾರ್ ತೆರೆದಿರುವುದರಿಂದ ಉಂಟಾಗಿರುವ ಸಮಸ್ಯೆಗಳ ಕುರಿತು ಅಬಕಾರಿ ಇಲಾಖೆ, ಬಿಬಿಎಂಪಿ ಆರೋಗ್ಯ ಇಲಾಖೆ ಮತ್ತು ಕಂದಾಯ ಸಚಿವರು ಸ್ಥಳೀಯ ಶಾಸಕರಾದ ಮಾನ್ಯ ಕೃಷ್ಣ ಭೈರೇಗೌಡರವರಿಗೆ ಮನವಿ ಸಲ್ಲಿಸಲಾಗಿದ್ದು ಸಚಿವರಾದ ಶ್ರೀ ಕೃಷ್ಣ ಭೈರೇಗೌಡರವರು ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಆದರೆ ಸಚಿವರ ಮಾತಿಗಾಗಲಿ ಅಬಕಾರಿ ಇಲಾಖೆ ಮತ್ತು ಬಿಬಿಎಂಪಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಮಾತಿಗೆ ಕೌಡೆ ಕಾಸಿನ ಕಿಮ್ಮತ್ತು ಕೊಡದ ಅಕ್ಷತ ಬಾರ್ ಮಾಲೀಕ ಅವರಿಂದಲೇ ಏನು ಮಾಡಲಾಗಿಲ್ಲ, ಇನ್ನು ಗ್ರಾಮಸ್ಥರಿಂದ ಏನು ಮಾಡಲಾದೀತು ಎಂದು ಉಡಾಫೆ ಮಾತುಗಳನ್ನು ಆಡುತ್ತಿರುವುದು ಶೋಚನೀಯ ಸಂಗತಿ. ಸಚಿವ ಕೃಷ್ಣ ಭೈರೇಗೌಡರವರು ಗ್ರಾಮದ ನಾಗರಿಕರ ಹಿತರಕ್ಷಣೆಯನ್ನು ಮನಗೊಂಡು ಕೂಡಲೇ ಬಾರ್ ಮುಚ್ಚಿಸಲು ಅತ್ಯಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸ್ಥಳೀಯ ಮುಖಂಡರಾದ ಮಾನ್ಯ ಶ್ರೀ ಕೆಎ ಅನಿಲ್ ಕುಮಾರ್ ರವರು, ಶ್ರೀ ವೆಂಕಟೇಶಪ್ಪ, ಶ್ರೀ ಲಕ್ಷ್ಮಣಪ್ಪ, ಶ್ರೀ ಮುನಿ ಆಂಜಿನಪ್ಪ, ಶಾಂತರಾಜು, ಅಂಬರೀಶ್, ರಾಜಣ್ಣ, ರಮೇಶ್, ಮಂಜುನಾಥ್, ಆನಂದ್, ದೀಪು, ವೀರಭದ್ರಪ್ಪ, ಅಶ್ವಥ್, ಅರುಣ್ ಕುಮಾರ್, ಕೃಷ್ಣಪ್ಪ, ರಾಜಣ್ಣ, ಮುನಿರಾಜು, ವಿಜಯ್, ಬಾಲರಾಜ್, ಮುನೇಗೌಡ, ಸಿದ್ದೇಶ್ ಸೇರಿದಂತೆ ಇನ್ನಿತರ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಏನೇ ಕೇಳಕ್ಕೆ ಹೋದ್ರು ದೌರ್ಜನ್ಯ ಮಾಡ್ತಾರೆ. ಯಾಕಂದ್ರೆ ನನಗೆ ಈ ಬಾರ್ ಓಪನ್ ಆದ್ಮೇಲೆ ಒಂದು ವಾರ ಮುಂಚೆ ಈ ಬಾರ್ ಓನರ್ ಇಡೀ ವಾರ್ಡಲ್ಲಿ ವಾರ್ಡ್ ಅಧ್ಯಕ್ಷ ಆಗಿರೋದ್ರಿಂದ ಇಡೀ ವಾರ್ಡಲ್ಲಿ ಪೂರ್ತಿ ಎಲ್ಲ ಕಡೆಯಿಂದ ನಾನು ಫೋನ್ ಮಾಡಿದ್ದೀನಿ, ಏನೋ ಒಂಥರ ಸೆಟಲ್ಮೆಂಟ್ ಮಾಡ್ಕೊ ಆಯಿತು, ಎಲ್ಲರೂ ಒಪ್ಪವ್ರೆ, ನಿಮ್ಮೂರಲ್ಲಿ ದೊಡ್ಡ ದೊಡ್ಡವರೆಲ್ಲ ದುಡ್ಡು ಇಸ್ಕೊಂಡಿದ್ದಾರೆ, ನಿಮ್ಗೆ ಏನು ಬೇಕು ಕೊಡ್ತೀನಿ. ಆವತ್ತು ಒಂದು ಮಾತಾಡಿದ್ವಿ, ಇಂದ ಚಿಲ್ಲರೆ ಕಾಸಿಗೆಲ್ಲ ನಾವು ಆಸೆ ಕೊಡೋರಲ್ಲ, ನಾವು ಊರಿಗೋಸ್ಕರ ಓಡಾಡೋರು, ನಮ್ಮ ಹತ್ರ ನಮಗಿಂತ ದೊಡ್ಡ ದೊಡ್ಡ ಮುಖಂಡರುಗಳಿಗೆಲ್ಲ ಫೋನ್ ಮಾಡ್ತೀವಿ, ಆದರೂ ಬಿಟ್ಟಿಲ್ಲ ಓಡಾಟ ಮಾಡಿದ್ರೆ. ಈಗ ನೀವು ನೋಡಿದ್ರೆ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದೀವಿ ಸರ್, ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿಲ್ಲ, ಮತ್ತು ಇದು ಪ್ಲಾನ್ ಅಪ್ರೂವಲ್ ಇಲ್ಲ, ಎಲ್ಲ ಹೇಳಿದ್ರು ಇಲ್ಲ ನೀವು ಸ್ಟೇಷನ್ ಹತ್ರ ಬಂದು ನಾಲ್ಕು ಜನ. ಅವ್ರ ಪ್ಲಾನ್ ಏನಂದ್ರೆ ನಾಲ್ಕು ಜನ ಕರೆಸಿ ಓನರ್ ಮಾತಾಡಿರೋದನ್ನ ಕಂಪ್ಲೇಂಟ್ ಕೊಡೋದು, ಪ್ಲಾನ್ ಎಲ್ಲ ರೆಡಿ ಮಾಡಿದ್ದಾರೆ, ನಾಲ್ಕು ಜನ ಕರೆಸಿ ನಾವೇನೋ ಅವನ್ನ ಅಮೌಂಟ್ ಕೇಳ್ದಂಗೆ ಒಪ್ಪಿಲ್ಲ ಅನ್ನೋದಕ್ಕೆ ನಮ್ಮ ಮೇಲೆ ಕೇಸ್ ಮಾಡೋ ರೀತಿಯಲ್ಲಿ ಇದು ಪ್ಲಾನ್ ನಡೆದಿದೆ. ಅದಕ್ಕೇನಾಗಿದೆ ಒಗ್ಗಟ್ಟಾಗಿ ಊರವರೆಲ್ಲ ಇಲ್ಲೇ ಮಾತಾಡ್ತೀವಿ, ನ್ಯಾಯ ಸಿಗೋದು ಇಲ್ಲೇ ಇರ್ತೀವಿ, ಇಲ್ಲ ನಾವಿಲ್ಲ ಹೋರಾಟ ಮಾಡ್ತೀವಿ ಸರ್, ನಮ್ಗೆ ಏನೋ ಅಲ್ಲಿಗೆಲ್ಲ ನಾವೇನು ಮಾಡ್ತಾ ಇಲ್ಲ, ಅಲ್ಲಿ ಗಲಾಟೆ ಆಗ್ತಾ ಇದೆ. ನಾನೇನು ಹೇಳೋದಂದ್ರೆ ಮಾನ್ಯ ಸಚಿವರಿಗೆ ಯಾರು ಅಧಿಕಾರಿ ಸಚಿವರು ಇದಾರಲ್ಲ ಅವ್ರಿಗೂ ನಾನು ತಿಳ್ಕೊಂಡು ಏನಂತಂದ್ರೆ ಇವ್ರಿಗೆ ಜನಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಯಾವುದು ಮಾಡೋದು ಬೇಡ. ಇವಾಗ ಸಿ ಎಂ ಸಾಹೇಬರು ಒಳ್ಳೊಳ್ಳೆ ಕಾರ್ಯ ಮಾಡ್ತಾವ್ರೆ, ಅನ್ನಭಾಗ್ಯ ಯೋಜನೆ, ಅದು ಸ್ತ್ರೀಶಕ್ತಿ ಯೋಜನೆ, ಸ್ತ್ರೀಶಕ್ತಿ ಯೋಜನೆ ಕೊಟ್ಟು ಈ ಯೋಜನೆ ಕೊಟ್ಟರೆ ಯಾರು ಇದನ್ನ ಮಾಡ್ತಾರೆ ಸರ್? ಏನೋ ಮೇನ್ ರೋಡಲ್ಲಿ ಇದೆ ಅಂತಂದ್ರೆ ಏನೋ ಮಾಡಿ ಬಿಡ್ರಿ ಹೋದ್ರೆ ಹೋಗಿ ಅಂತ ಹೇಳ್ಬೋದು. ಈ ಊರೊಳಗಡೆ ಕೊಡ್ತೀವಿ, ಊರೊಳಗಡೆ ಇಲ್ಲಿ ಪಾರ್ಕ್ ಇದೆ ಮತ್ತು ದೇವಸ್ಥಾನ ಇದೆ ಮತ್ತು ಅಕ್ಕಪಕ್ಕ ಎಲ್ಲ ವಾಸಿಗಳೇ ಇಲ್ಲನ ಮೇನ್ ರೋಡಲ್ಲಿ ಯಾರು ಅಕ್ಕಪಕ್ಕ ಯಾರು ಇಲ್ಲ ವಾಸ ಇಲ್ಲ ಅಂತಂದ್ರೆ ಏನೋ ಪಾಡ್ಗ ಕುತ್ಕೊಂಡು ಏನೋ ಮಾಡ್ತಾರೆ. ಇಲ್ಲಿ ಆಗಿರೋ ಇದಕ್ಕೆ ಊರ್ ಮಧ್ಯ ಸರ್, ನೀವು ಬೇಕಾದ್ರೆ ನೀವೆಲ್ಲ ಕವರ್ ಮಾಡ್ಬೋದು, ನೀವು ಬೇಕಾದ್ರೆ ಈ ಮಾನ್ಯ ಗೃಹ ಸಚಿವರಿಗೂ ಕೇಳ್ಕೊಳ್ಳೋದಷ್ಟೇ, ಡಿ ಸಿ ಪಿ ಸಾಹೇಬರಿಗೂ ಕೇಳ್ಕೊಳ್ಳೋದಷ್ಟೇ, ಮಾನ್ಯ ಅಬಕಾರಿ ಸಚಿವರಿಗೂ ನಾವು ಹೇಳೋದಷ್ಟೇ. ನಾವು ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ನಿಮ್ಗೆ ಲೈಸೆನ್ಸ್ ಕೊಟ್ಟಿದ್ದೀರಾ, ಲೈಸೆನ್ಸ್ ಯಾರಿಗೂ ಕೊಡೋದು, ನಾವು ಯಾರು ಕೊಡಬೇಡಿ ಕೊಡಬೇಡ್ರಿ ಅಂತ ಯಾರು ಅಧಿಕಾರ ಇಲ್ಲ. ಆದ್ರೆ ನಾವು ಹೇಳೋದು ಏನಂದ್ರೆ ನೋಡ್ಕೊಂಡು ಕೊಡ್ರಿ, ನೋಡ್ಕೊಂಡು ಏನೋ ಸ್ವಲ್ಪ ಇದನ್ ಮಾಡಿದಾಗ ಹೆಣ್ಮಕ್ಳಿಗೆ ಏನಾದರೂ ತೊಂದರೆ ಆದಾಗ ಲೇಡೀಸ್ಗೆ ತುಂಬಾ ಪ್ರಾಬ್ಲಮ್ ಆಗ್ತೈತೆ, ಲೇಡೀಸ್ನ ಓಡಾಡಕ್ಕೆ ಬಿಡ್ತಾ ಇಲ್ಲ, ಮತ್ತು ಸ್ಕೂಲ್ ಮಕ್ಕಳನ್ನ ಓಡಾಡೋಕ್ಕೂ ಬಿಡ್ತಾ ಇಲ್ಲ, ಎಲ್ಲ ಕುಡಿದುಬಿಟ್ಟು ದಾರಿಯಲ್ಲೇ ಇರ್ತಾರೆ ಮಕ್ಕಳಿಗೆ, ಮತ್ತು ವಯಸ್ಸಾದವರು ವಾಕಿಂಗ್ ಮಾಡ್ತಾ ಇರ್ತಾರೆ, ಎಲ್ಲದಕ್ಕೂ ತುಂಬಾ ತೊಂದರೆ ಆಗ್ತೈತೆ. ಇವ್ರ ಹತ್ರ ಕಾನೂನಾಗಿ ಯಾವುದೂ ಇವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಎಲ್ಲ ಲೀಗಲಾಗಿ ಯಾವುದೂ ಮಾಡ್ತಾ ಇಲ್ಲ, ಅನ್ಲೀಗಲಾಗಿ ಇವ್ರು ಮಾಡ್ತಾ ಇದ್ದಾರೆ. ಅದರಿಂದ ಕ್ರಮ ತಗೊಂಡು ಇವ್ರಿಗೆ ಬಾರ್ನ ಮುಚ್ಚೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ಯಾವ ಥರ ಸಮಸ್ಯೆ ಅಂದರೆ ಎಲ್ಲ ಕುಡಿದ್ಬಿಟ್ಟು ಇಲ್ಲಿ ಕೂತಿರ್ತಾರೆ, ಹೆಣ್ಮಕ್ಳು ಲೇಡೀಸ್ ಎಲ್ಲ ಹೋಗ್ತಾ ಇರ್ತಾರೆ, ಅವ್ರನ್ನ ಚುಡಾಯಿಸೋದು ಇವಾಗ ಪ್ರಪಂಚದಲ್ಲಿ ಎಷ್ಟಾಗ್ತಿದೆ ಸರ್, ಸತ್ತೋದ್ಮೇಲೆ ಏನು ಕ್ರಮ ತಗೊಳ್ತಾರೆ ಇವರು? ಏನೇ ಆಗಲಿ ಪೊಲೀಸ್ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಏನು ಒಂದು ಹುಡುಗಿಗೆ ಏನೋ ತೊಂದರೆ ಆದಮೇಲೆ ಆಮೇಲೆ ಏನಂತ ಅವ್ರು ತಗೊಳ್ತಾರೆ ಕ್ರಮ? ಅದಕ್ಕೆ ಈ ಜಾಗದಲ್ಲಿ ಬೇಡ ಸರ್, ಬಾರ್ ಬೇಡ, ಬೇರೆ ಏನಾದರೂ ಒಳ್ಳೇದು ಮಾಡಲಿ, ನಾ ಬಾರ್ ಮುಗಿಸ್ಬೇಕು ಸರ್, ಅವ್ರು ನ್ಯಾಯ ಬೇಕು ನಮಗೆ. ನನ್ನ ಹೆಸರು ರುಕ್ಮಿಣಿ ಅಂತ. ಎಲ್ಲಿ ವಾಸ ಮಾಡೋಕ್ಕಾಗುತ್ತಾ ಹೆಣ್ಮಕ್ಳು? ಒಂದು ವಾರ ಇದು ಪಾರ್ಕ್ ಹೋಗೋಕ್ಕಾಗಲ್ಲ, ಶಾಲೆಗೆ ಹೋಗೋಕ್ಕಾಗಲ್ಲ. ಇನ್ನು ಯಾವ ಥರ ಕ್ರಮ ತೊಗೊಬೇಕು? ಇದು ನೀವು ನ್ಯಾಯ ಕೊಡಿಸ್ಬೇಕು ಮೀಡಿಯಾ ಮುಖಾಂತರ. ಇದನ್ನು ಅಬಕಾರಿ ಸಚಿವರವ್ರಿಗೂ ಹೋಗಲಿ, ಕಮಿಷನರ್ವರೆಗೂ ಹೋಗಲಿ, ದಯವಿಟ್ಟು ಈ ವಿಷಯನ ಅಲ್ಲಿವರೆಗೂ ತಿಳಿಸಿ.
ಕಟಿಗೇನಹಳ್ಳಿಯಲ್ಲಿ ಯಾವುದೇ ಕಾರಣಕ್ಕೂ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಾರ್ ಓಪನ್ ಆಗಬಾರ್ದು. ಇವತ್ತು ಇದಾಗಿದೆ, ನಾಳೆ ಊರೊಳಗೆ ಎರಡು ಜಾಗ ನೋಡಿದ್ದಾರೆ, ಅಲ್ಲೂ ಓಪನ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಇಷ್ಟೇ, ನೀವು ಇಲ್ಲಿ ಸ್ಟಾಪ್ ಮಾಡಿದ್ರೆ ನಾವು ಅಲ್ಲಿ ಓಪನ್ ಮಾಡ್ತೀವಿ, ಆಗ ನೀವು ನಿಲ್ಲಿಸಬಾರ್ದು ಅಂತ. ಈ ಮೀಡಿಯಾ ಮುಖಾಂತರ ಸರ್ಕಾರಕ್ಕೆ ನಾವು ಸಚಿವರಿಗೂ ಹೇಳ್ತಾ ಇದ್ದೀವಿ, ಅಬಕಾರಿ ಡಿಪಾರ್ಟ್ಮೆಂಟ್ ಸಚಿವರಿಗೆ, ದಯವಿಟ್ಟು ಈ ಕೂಡಲೇ ನಮ್ಮ ಜನಗಳಿಗೋಸ್ಕರ ಆದರೂ ನೀವು ಅರ್ಥ ಮಾಡ್ಕೊಂಡು ಕ್ಲೋಸ್ ಮಾಡಬೇಕು. ನಮ್ಮ ಕ್ಷೇತ್ರ ಸಚಿವರ ಹತ್ರನೂ ಹೋಗಿದ್ದೀವಿ, ಈಗ ರೆವಿನ್ಯೂ ಮಿನಿಸ್ಟ್ರಿ ಇದ್ದಾರೆ, ಅಲ್ಲೂ ಹೋಗಿದ್ವಿ. ಅವರು ಸಹ ಕಾನೂನು ಸಮೇತ ಕ್ರಮ ತಗೊಳ್ಳಿ ಅಂತಲೂ ಅರ್ಜಿ ಕೊಟ್ಟಿದ್ದಾರೆ. ಅವ್ರಿಗೆ ಇವ್ರು ಬೆಲೆ ಇಲ್ಲ. ಅವರು ಯಾರೋ ಡಿ ಎಸ್ ಪಿ ಅವರು ಅಜಿತ್ ಅಂತ ಇದ್ದಾರೆ, ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟು, ಅವ್ರಿಗೂ ಸಹ ಮಿನಿಸ್ಟ್ರಿ ಸ್ವತಃ ಲೆಟ್ರ್ ಬರೆದಿದ್ದಾರೆ. ಅವ್ರು ಸುಮ್ಮನೆ ಬಂದರೂ ಅವರು ಕೊಟ್ಟಿರೋದಕ್ಕೋಸ್ಕರ ಯಾವುದೇ ರಾಜಕೀಯ ಅಧಿಕಾರಿಗಳಿಗೂ ಅವ್ರು ತಲೆ ಕೆಡಿಸ್ಕೊಳ್ತಾರೆ. ಸರ್, ಇಲ್ಲಿ ಪ್ರತಿನಿತ್ಯ ಕುಡಿದು 9:30 ನಮ್ಮ ಹತ್ರ ಒಂದು 7-8 ಪಿ ಡಿ ಇದೆ. ಎಲ್ಲ ನಮ್ಮ ಮೇಲೆ ಬಿಡ್ತಾರೆ, ತಪ್ಪಿದ್ದಾರೆ ನಾವು ಅಡುಗೆ ಮಾಡ್ತಾ ಇರ್ತೀವಿ.